ನಿನ್ನೆಯಷ್ಟೇ ದಿ ವಿಲನ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಇದರಿಂದ ಕರುನಾಡ ಚಕ್ರವರ್ತಿ ಶಿವಣ್ಣ, ಅಭಿನಯ ಚಕ್ರವರ್ತಿ ಸುದೀಪ್ರ ಅಭಿಮಾನಿಗಳು ಚಿತ್ರ ಬಿಡುಗಡೆಯಾದಷ್ಟೇ ಖುಷಿಯಲ್ಲಿ ಸಂಭ್ರಮಿಸಿದ್ದಾರೆ. ಆದರೆ ಇಲ್ಲಿ ವಿಷಯ ಅದಲ್ಲ. ನಿರ್ದೇಶಕ ಜೋಗಿ ಪ್ರೇಮ್ ಸಾರಥಿದ ಈ ಚಿತ್ರದ ನಾಯಕರ ಕಟೌಟ್ ನಿಲ್ಲಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಚಿತ್ರದ ಪೋಸ್ಟರ್ನಲ್ಲಿ ಶಿವಣ್ಣ, ಕಿಚ್ಚ ಇಬ್ಬರ ಭಾವಚಿತ್ರಗಳು ಇವೆ. ಸುದೀಪ್ ಅಭಿಮಾನಿಗಳು ಇಬ್ಬರಿಗೂ ಹಾರ ಹಾಕಿ ಚಿತ್ರಕ್ಕೆ ಶುಭ ಕೋರಿದ್ರೆ, ಶಿವಣ್ಣನ ಅಭಿಮಾನಿಗಳು ಮಾತ್ರ ಶಿವಣ್ಣನ ಭಾವಚಿತ್ರಕ್ಕೆ ಮಾತ್ರ ಹಾರ ಹಾಕಿ ಜೈಕಾರ ಹಾಕಿದ್ದಾರೆ. ಇದರಿಂದ ಸುದೀಪ್ ಅಭಿಮಾನಿಗಳು ಸಿ ಹಿಯರ್ ಡಿಫ್ರೆಂಟ್, ನಾವು ಹಾಗೆ ಮಾಡಬಹುದಿತ್ತು, ನಾವು ಸುದೀಪಿಯನ್ಸ್ ಹಾಗೆ ಮಾಡಲ್ಲ ಅಂತ ಹೆಮ್ಮೆಯ ಪೋಸ್ಟ್ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ಈ ಪೋಸ್ಟನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿರುವ ಕಿಚ್ಚ ಸುದೀಪ್ ಪ್ರೌಡ್ ಎಂದು ಅಭಿಮಾನಿಗಳ ಬೆನ್ನು ತಟ್ಟಿದ್ದಾರೆ. ಜೊತೆಗೆ ಶಿವಣ್ಣನ ಅಭಿಮಾನಿಗಳಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಸುದೀಪ್ ಪಾತ್ರದ ಟೀಸರ್ ಯೂಟ್ಯೂಬ್ನಲ್ಲಿ ರಿಲೀಸ್ ಆದ ಕೇವಲ 16 ತಾಸುಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಪಡೆದು ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ ಹಾಗೂ ಇದುವರೆಗೂ 15 ಲಕ್ಷ ವ್ಯೂಸ್ ಪಡೆದು ಮುನ್ನುಗ್ಗಿದೆ. ಇನ್ನು ಶಿವಣ್ಣನ ಪಾತ್ರದ ಟೀಸರ್ ಸಹ ಸದ್ಯ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಆಗ್ತಿದ್ದು 10 ಲಕ್ಷ ವ್ಯೂಸ್ ಸಮೀಪಿಸಿದೆ. ಒಟ್ಟಾರೆ ಇಬ್ಬರು ಸೂಪರ್ ಸ್ಟಾರ್ಗಳು ಒಂದಾಗಿದ್ರೂ ಸಹ ಅವರ ಅಭಿಮಾನಿಗಳ ನಡುವಿನ ಜಟಾಪಟಿ ಮುಂದುವರೆದಿದೆ.